ಜಿಲ್ಲೆಯ ಭಟ್ಕಳದಲ್ಲಿ ಕರೋನಾರ್ಭಟ. ಎಸ್, ಕರೋನಾದ ಆರ್ಭಟ ಜೋರಾಗೇ ಇದೆ ಅಲ್ಲಿ. ಭಟ್ಕಳ ಸೋಂಕಿತರ ಮನೆ ಸುತ್ತಮುತ್ತ ಔಷಧಿಯನ್ನ ಸಿಂಪಡಣೆ ಮಾಡ್ತಾ ಇದ್ದಾರೆ. ಸಂಪೂರ್ಣ ಸೀಲ್ ಡೌನ್ ಆಗಿದೆ ಭಟ್ಕಳದ ಮದೀನಾ ಕಾಲೋನಿ. ಎಸ್, ನಿನ್ನೆಯಿಂದನೇ ಹೇಳಿದ್ರು ಇವತ್ತಿಂದ ಇಲ್ಲಿ ಬರೀ ಮೆಡಿಕಲ್ ಶಾಪ್ ಕೂಡ ತೆಗ್ದಿರಲ್ಲ ಅಂತ. ಅಂದ್ರೆ ಅಷ್ಟರ ಮಟ್ಟಿಗೆ ಕಂಪ್ಲೀಟ್ ಸೀಲ್ ಡೌನ್, ಲಾಕ್ ಡೌನ್, ಆ ಒಂದು ಕಂಟೈನ್ಮೆಂಟ್ ಝೋನ್ ಅಂತ ಹೇಳಲಾಗಿತ್ತು. ಈಗ ಎಲ್ಲಾ ಮನೆ ಹತ್ತಿರ ಕೂಡ ಔಷಧಿಯನ್ನ ಸಿಂಪಡಣೆ ಮಾಡ್ತಾ ಇದ್ದಾರೆ. ಭಟ್ಕಳದಲ್ಲಿ ಕರೋನಾ ಕೇಕೆ ಹಾಕಿ ನಗ್ತಾ ಇದೆ. ಸೋಂಕಿತರ ಮನೆ ಸುತ್ತ ಔಷಧಿಯನ್ನ ಸಿಂಪಡಣೆ ಮಾಡ್ತಾ ಇದ್ದಾರೆ. ಎಸ್, ನಿನ್ನೆಯಿಂದ ಹೇಳ್ತಾ ಇದ್ರು ಎಲ್ಲವೂ ಕೂಡ ಇನ್ಕ್ಲೂಡಿಂಗ್ ಪೆಟ್ರೋಲ್ ಸಿಗಲ್ಲ, ದಿನಸಿ ಹಾಲು ತರಕಾರಿ ಏನು ಸಿಗಲ್ಲ, ಇನ್ಕ್ಲೂಡಿಂಗ್ ಮೆಡಿಸನ್ ಅಥವಾ ಮೆಡಿಕಲ್ ಕೂಡ, ಮೆಡಿಕಲ್ ಸ್ಟೋರ್ ಕೂಡ ಆ ಒಂದು ಏರಿಯಾದಲ್ಲಿ ತೆಗ್ದಿರಲ್ಲ ಅನ್ನುವಂತಹ ಮಾಹಿತಿ ಇರ್ತಾ ಇತ್ತು. ಅಷ್ಟರ ಮಟ್ಟಿಗೆ ಜಾಗೃತಿಯನ್ನ ಪಡೆದುಕೊಳ್ತಾ ಇದ್ದಾರೆ. ಕರೋನಾ ಹೆಚ್ಚಾಗ್ತಾ ಇರೋ ಹಿನ್ನೆಲೆಯಲ್ಲಿ ಇದೀಗ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದಲ್ಲಿ ಎಲ್ಲಾ ರೀತಿಯ ಒಂದು ಪ್ರಿಕಾಕ್ಷನ್ಸ್ ಅನ್ನ ತಗೊಳ್ತಾ ಇದ್ದಾರೆ. ಈಗೇನು ಗಮನಿಸ್ತಾ ಇದ್ರೆ ಇದು ಉತ್ತರ ಕನ್ನಡ ಜಿಲ್ಲೆಯ ಒಂದು ಕಾರವಾರದ ಅಂದ್ರೆ ಅಲ್ಲಿಯ ಭಟ್ಕಳದಲ್ಲಿ ಎಲ್ಲಾ ಮನೆ ಹತ್ರ ಕೂಡ ಮೆಡಿಸನ್ ಅನ್ನ ಸ್ಪ್ರೇ ಮಾಡ್ತಾ ಇದ್ದಾರೆ. ಜೊತೆಗೆ ಬರೀ ಮೆಡಿಸನ್ ಅನ್ನ ಅಥವಾ ಔಷಧಿಯನ್ನ ಸಿಂಪಡಣೆ ಮಾಡೋದಷ್ಟೇ ಅಲ್ಲ, ಈ ಕಂಪ್ಲೀಟ್ ಆಗಿ ಸೀಲ್ ಡೌನ್ ಕೂಡ ಮಾಡಿದ್ದಾರೆ ಆ ಸ್ಥಳವನ್ನ. ಯಾರು ಕೂಡ ಹೊರಗೆ ಬರುವಂತಿಲ್ಲ, ಹೋಗುವಂತಿಲ್ಲ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನವೀನ್ ನೀಡ್ತಾರೆ. ನವೀನ್, ಈಗ ಯಾವ ರೀತಿಯ ಪ್ರಿಕಾಕ್ಷನ್ಸ್ ಗಳನ್ನ ತಗೊಳ್ತಾ ಇದ್ದಾರೆ ನೋಡ್ತಾ ಇದ್ವಿ. ಇನ್ನು ನಿನ್ನೆ ನೀವು ಹೇಳ್ತಾ ಇದ್ರೆ ಇನ್ಕ್ಲೂಡಿಂಗ್ ಮೆಡಿಕಲ್ ಸ್ಟೋರ್ ಕೂಡ ತೆಗ್ದಿರಲ್ಲ ವಿದ್ಯಾ, ಅಷ್ಟು ಅಂದ್ರೆ ಅಷ್ಟರ ಮಟ್ಟಿಗೆ ಕಂಪ್ಲೀಟ್ ಸೀಲ್ ಡೌನ್ ಮಾಡ್ಲಾಗುತ್ತೆ ಅಂತ ಮೇಂಟೈನ್ ಆಗ್ತಾ ಇದೆಯಾ ಅದೇ? ಖಂಡಿತವಾಗಿ ಕೂಡ ಇವತ್ತು ಕೂಡ ಸಂಪೂರ್ಣವಾಗಿ ಭಟ್ಕಳದಲ್ಲಿ ಸಂಪೂರ್ಣ ಸೀಲ್ ಡೌನ್ ಮಾಡಿರುವಂತದ್ದು. ಎಲ್ಲಿಯೂ ಕೂಡ ಜನರು ಭಟ್ಕಳದ ಏನು ನಗರ ನಿವಾಸಿಗಳಿದ್ದಾರೆ ಅವರು ಹೊರಗಡೆ ಹೋಗದಿರುವಂತೆ ಕಠಿಣವಾದ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ. ಅದಲ್ಲದೆ ಏನು ಮದೀನಾ ಕಾಲ ಇರ್ಬೋದು, ಆ ಸುತ್ತಮುತ್ತ ಏನು ಏನು ಕರೋನಾ ಸೋಂಕಿತರಿದ್ರು ಅವರ ಮನೆಗಳಿಗೆ ಔಷಧಿ ಕೂಡ ಸಿಂಪಡಣೆ ಮಾಡಲಾಗಿದೆ. ಅದಲ್ಲದೆ ಅವರ ಮನೆಯಲ್ಲಿರೋ ಎಲ್ಲರನ್ನೂ ಕೂಡ ಕ್ವಾರಂಟೈನ್ ಮಾಡಲಾಗಿದೆ. ಮತ್ತೆ ಏನು ಸುತ್ತಮುತ್ತ ಇರುವಂತಹ ಒಂದು 35 ಮನೆಗಳ ಜನರನ್ನು ಕೂಡ ಈಗಾಗಲೇ ಕ್ವಾರಂಟೈನ್ ಮಾಡಿರುವಂತದ್ದು, ಎಲ್ಲ ರೀತಿಯಲ್ಲಿ ಒಂದು ಭದ್ರತೆಯನ್ನ ವ್ಯವಸ್ಥೆ ಮಾಡಿರೋದು, ಏನು ಭಟ್ಕಳದಿಂದ ಯಾರೂ ಕೂಡ ಹೊರಭಾಗದಾಗ ಹೋಗದಂತೆ ಎಲ್ಲವನ್ನು ಕೂಡ ನೋಡಲಾಗಿದೆ. ಆಮೇಲೆ ಏನು ಪಾಸ್ ಕೊಟ್ಟಿದ್ರು ಹಾಗೆ ವೈದ್ಯಕೀಯವಾಗಿ ಏನು ಚಿಕಿತ್ಸೆ ಪಡಲಿಕ್ಕೆ ಹೊರಗಡೆ ಹೋಗ್ಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿತ್ತು, ಅವರೆಲ್ಲರ ಪಾಸ್ ಗಳನ್ನು ಕೂಡ ರದ್ದು ಮಾಡಲಾಗಿದೆ. ಅದರಲ್ಲದೆ ಮೀಡಿಯಾವನ್ನ ಕೂಡ ಒಳಗಡೆ ಹೋಗ್ಲಿ ಕೂಡ ಈಗಾಗಲೇ ಹೋಗದಂತೆ ಈಗಾಗಲೇ ತಾಕೀತ ಮಾಡಲಾಗಿದೆ. ಹಾಗೆ ಅವರಿಗೂ ಕೂಡ ಅಲ್ಲಿ ಅಲೋ ಮಾಡ್ತಾ ಇಲ್ಲ, ಅಷ್ಟೊಂದು ಕಠೋರವಾದ ಒಂದು ನಿರ್ಧಾರವನ್ನ ಮಾಡಲಾಗಿದೆ. ಪೊಲೀಸ್ ಸಿಬ್ಬಂದಿಗಳನ್ನು ಕೂಡ ಈ ಭಾಗದಲ್ಲಿ ಹೆಚ್ಚಿನ ತಪಾಸಣೆಗಾಗಿ ಭದ್ರತೆಗಾಗಿ ನಿಯೋಜನೆ ಮಾಡಿರುವಂತದ್ದು. ಓಕೆ, ಧನ್ಯವಾದ ನವೀನ್ ತಮ್ಮಲ್ಲ ಮಾಹಿತಿಗೆ.